Sunday he came to me with abdominal pain, limb motion, headache, body pain, he has a viral gastroenteritis. His treatment was initiated. He became better. His pain subsided, abdominal pain subsided, his motion became better. We were planning to take him for further investigation. For that we re-evaluated his initial ECG, which was normal, showed some changes in the next ECG. That's when we suspected that he might be developing a cardiac problem. And we involved Dr. Aditya Udupa for his treatment. From there, we found that he had some heart problem. He was taken up for angiography, angioplasty, well in the nick of the time where he, you know, has come out without any problem. Dr. Aditya Udupa will tell you what happened in the cardiology. But he is much better now. And, initially presented as a gastric problem, later on developing into a heart problem. ಭಾನುವಾರ ಮಧ್ಯಾಹ್ನ ನಮ್ಮ ಆಸ್ಪತ್ರೆಗೆ ಬಂದರು. ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಬಂದಿದ್ದರು. ಕೆಲವು ಲೂಸ್ ಮೋಷನ್ನು ಆ ಥರ ಪ್ರಾಬ್ಲಮ್ ಹೇಳ್ಕೊಂಡು ಮಧ್ಯಾಹ್ನ ಬಂದಿದ್ದರು. ಮಧ್ಯಾಹ್ನ ಅವ್ರು ಬಂದಮೇಲೆ ಮಧ್ಯಾಹ್ನ ನಮ್ಮ ಡಾಕ್ಟ್ರು ವಾಧ್ವಾ ಅವರು ಅವ್ರನ್ನ ನೋಡಿಬಿಟ್ಟು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡಿಕೊಂಡು ಏನೇನು ಇವ್ಯಾಲ್ಯೂಷನ್ ಬೇಕು ಅದಕ್ಕೆಲ್ಲ ಮಾಡಿದ್ದಾರೆ. ಅದ ನಂತರ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿತ್ತು ಅದೆಲ್ಲ ಏನು ಕಮ್ಮಿ ಆದಮೇಲೆ ಬೇರೆ ಏನು ಕಾರ್ಡಿಯಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದಕ್ಕೂ ಟ್ರೀಟ್ಮೆಂಟ್ ಕೊಟ್ಟು ನಾವು ಇವಾಗ ಅವ್ರನ್ನ ನೋಡ್ಕೋತಾ ಇದ್ದೀವಿ. ಈಸ್ ಇವಾಗ ಸದ್ಯಕ್ಕೆ ಕ್ರಿಟಿಕಲ್ ಕೇರಿಂದ ಹೊರಗೆ ಬಂದು ವಾರ್ಡಲ್ಲಿ ಇದ್ದಾರೆ. ಡೀಟೇಲಾಗಿ ಏನಾಯಿತು ಅಂತ ನಮ್ಮ ಡಾಕ್ಟರ್ ವಾದ ನಿಮ್ಗೆ ಹೇಳ್ತಾರೆ. ಏನಾದರೂ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ವಿತ್ ರೆಸ್ಪೆಕ್ಟ್ ಟು ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಹೇಳಿ ಹೇಳ್ತಾರೆ. ಮಧ್ಯಾಹ್ನ ಬಂದಿದ್ರು, ಟ್ರೀಟ್ಮೆಂಟ್ ಎಲ್ಲ ಇನಿಷಿಯೇಟ್ ಆಗಿ ಅವರ ಹೊಟ್ಟೆದೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿತ್ತು ಇಟ್ ವಾಸ್ ಆಲ್ಮೋಸ್ಟ್ ರಿಕವರ್ಡ್. ಸೊ ಮಂಗಳವಾರ ರಾತ್ರಿ ಸರ್ ಏನು ಇನ್ನೊಂದ್ಸಲಿ ರಿಪೀಟ್ ECG ಮಾಡಿಸಿ ವಿ ವಿಲ್ ಎವಾಲ್ಯೂಟ್ ಫರ್ದರ್ ಅಂತ ಮಾಡಿದಾಗ ECG ವಾಸ್ ಶೋಯಿಂಗ್ ಸಮ್ ಚೇಂಜಸ್ ಆ್ಯಂಡ್ ಅಕಾರ್ಡಿಂಗ್ಲಿ ಹಿ ಹ್ಯಾಡ್ ಎ ಮೇಜರ್ ಬ್ಯಾಕ್ ಏಕ್, ಅಂದರೆ ಬೆನ್ನು ನೋವು ಮತ್ತು ಎದೆನೋವು ಜಾಸ್ತಿ ಮತ್ತು ತಲೆನೋವು ತುಂಬ ಜಾಸ್ತಿ. ದಿಸ್ ಆರ್ ಆಲ್ ನಾಟ್ ಟಿಪಿಕಲ್ ಪ್ರೆಸೆಂಟೇಷನ್, ಎಲ್ಲ ಒಂಥರ ಅಟಿಪಿಕಲ್. ಎಲ್ಲರಿಗೂ ತಲೆನೋವು ಬರುತ್ತೆ, ಯಾರಿಗೂ ತಲೆನೋವು ಬರಲ್ಲ, ಯಾರಿಗೂ ಬೆನ್ನೋವು ಬರಲ್ಲ. ಬಟ್ ಅದಕ್ಕೋಸ್ಕರ ಮತ್ತೆ ಎವಾಲ್ಯೂಷನ್ ಮಾಡಿದಾಗ ECG ಸ್ವಲ್ಪ ಚೇಂಜಸ್ ಬಂತು. ವೆನ್ ಐ ಕೇಮ್ ಆ್ಯಂಡ್ ಆಸ್ಕ್ ದಿನ್ ಹೀ ಟೋಲ್ಡ್ ದಟ್ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿದೆ, ಬಟ್ ಬ್ಯಾಕ್ ಪೇನ್ ಇನ್ನೂ ಇದೆ, ತಲೆನೋವು ತುಂಬ ಇದೆ, ಚೆಸ್ಟ್ ಪೇನ್ ಒಂದು ಸ್ವಲ್ಪ ಇದೆ. ಬಟ್ ಬೀಯಿಂಗ್ ಆನ್ ದಿ ವರ್ಜ್ ಆಫ್ ಸಮ್ ಪ್ರಾಬ್ಲಮ್, ವಿ ಪ್ರೆಡಿಕ್ಟೆಡ್ ಇಟ್ ಮಚ್ ಅರ್ಲಿ. ಸರ್ ಹೇಳ್ದಂಗೆ ಅಟ್ ದಿ ಮಿಡಲ್ ಆಫ್ ದಿ ನೈಟ್, ಈವನ್ ಇಟ್ ವಾಸ್ ಇಟ್ ಈಸ್ ವೆರಿ ಡಿಲೇಡ್ ಆರ್ ಡೆಲಿಕೇಟ್ ಥಿಂಗ್ ಟು ಬಿ ಡೂಯಿಂಗ್ ಎ ಆಂಜಿಯೋಗ್ರಫಿ ಅಟ್ ದಿ ಮಿಡಲ್ ಆಫ್ ನೈಟ್. ವಿ ಪ್ರೆಡಿಕ್ಟೆಡ್ ಇಟ್ ಆ್ಯಂಡ್ ವಿ ಡಿಡ್ ದಿ ಆಂಜಿಯೋಗ್ರಾಮ್ ಎಟ್ ಅರೌಂಡ್ 2:30 ಇನ್ ದಿ ಅರ್ಲಿ ಮಾರ್ನಿಂಗ್, 2:30 AM. And we found a very, very bad thing, like it has to be saved. So, avra hatrane maatadi, avra relative hatra, avra wife hatra maatadi, we took the decision, angiography aadmele immediately we did the angioplasty. And the result came out within about 6 hours, 8 hours. Avaru thumba chanagadru, 6 hours alli he recovered from even headache. Adu chest pain ellaru gothaagibudutte, chest pain hogibudutte, heart attack ke angioplasty maadibutre. Talenovu hogu, bennovu, talenovu, edenovu ella hogide. ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ಸರ್ ಹಾಗೆ ಸೊಲ್ಯೂಷನ್ ಕೊಟ್ಟಂಗೆ ಇಟ್ಸ್ ಆಲ್ ರಿಕವರ್ಡ್. ಸೊ ಇದು ಬೆಳಿಗ್ಗೆ ಸರ್ ಎಲ್ಲ ನೋಡಿಬಿಟ್ಟು ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ವಿ ಆರ್ ಶಿಫ್ಟಿಂಗ್. ಮಂಗಳವಾರ ರಾತ್ರಿ ಅಂದರೆ ಬೆಳಗಿನ ಜಾವ, ಬುಧವಾರ ಬೆಳಗಿನ ಜಾವ 2:30 ಬ್ಲ್ಯಾಕ್ ಆಗಿತ್ತು. 99% ಬ್ಲಾಕ್, ಇಂಪೆಂಡಿಂಗ್ ಹಾರ್ಟ್ ಅಟ್ಯಾಕ್ ಅಂತಾರೆ. ಅಂದರೆ ಇನ್ನೇನು ಇನ್ 2 hours, 4 hours ಯು ಇಫ್ ಯು ಲೀವ್ ಇಟ್ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಬ್ಯಾಡ್ ರಿಸಲ್ಟ್ ಅಲ್ವಾ. ಅದೇ ಹೇಳಿದ್ವಲ್ಲ, ಅವರು ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಎಲ್ಲ ಆಗಿಬಿಟ್ಟು ಸ್ಟಿಲ್ ಹಿ ವಾಸ್ ಹ್ಯಾವಿಂಗ್ ಸಮ್ ಮೇಜರ್ ಪ್ರಾಬ್ಲಮ್ ವಿಚ್ ಹಿ ವಾಸ್ ನಾಟ್ ಗೆಟಿಂಗ್ ಇನ್ ಟು ದಿ ಟ್ರಬಲ್, ಇನ್ನೂ ಜಾಸ್ತಿ ಆಗ್ತಿತ್ತು. ಸೊ ಮೇ ಬಿ 1-2 days ಅಲ್ಲಿ ಆಗ್ತಾ ಇದೆ. ಸರ್ ಯಾವ ಕಾರಣಕ್ಕೆ? ಹೌದು ನೋಡಿ, ನೀವು ಅವರಿಗೆಲ್ಲ ಕೇಳಿದ್ವಿ, ಹಿ ಡಸಂಟ್ ಹ್ಯಾವ್ ಜೆನೆಟಿಕ್ ಇಶ್ಯೂ, ನೋ ಇಶ್ಯೂಸ್, ಬಟ್ ಯು ನೋ ಅಲ್ಲ ಮಾಮೂಲಿ ಜನರಿಗೂ. ಆ್ಯಂಡ್ ಪ್ರೆಷರ್ ತುಂಬ ಇರುತ್ತೆ, ವರ್ಕ್ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್, ಸ್ಲೀಪಿಂಗ್ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡೋಕೆ ಆಗೋದಿಲ್ಲ. ಅಬ್ಸಲ್ಯೂಟ್ ರೈಟ್ ಟೈಮ್ ಅಲ್ಲಿ, ರೈಟ್ ಪ್ಲೇಸ್ ಅಲ್ಲಿ, ರೈಟ್ ಪರ್ಸನ್ ಅಲ್ಲಿ, ಎವ್ರಿಥಿಂಗ್ ಇಸ್ ರೈಟ್ ನಾ. ಇಲ್ಲ ಯಾವಾಗಲೂ ಎಲ್ಲ ಮಾಡಿದಾರಲ್ಲ ನಮ್ಮಲ್ಲಿ, ಅವರು ಮುಂಚೆಯಿಂದನೂ ಟ್ರೀಟ್ಮೆಂಟ್ ತಗೊಂತಿದ್ದಾರೆ, ಮುಂಚೆನೂ TMT ಮಾಡಿದ್ದಾರೆ, ECO ಮಾಡಿದ್ದಾರೆ, ECG ಮಾಡಿದ್ದಾರೆ, ನೋ ಇಶ್ಯೂಸ್, ಎವ್ರಿಥಿಂಗ್ ವಾಸ್ ನಾರ್ಮಲ್.